ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದರೆ ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಒಂದು 4-5 ಇವೆಂಟ್ ಇದೆ, ಆದ್ರೂ ಆ ಟೈಮ್ ಕ್ರಂಚಲ್ಲಿ ಬಂದ್ಬಿಟ್ಟು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇಡೀ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ ಯು ಅಂತ ಹೇಳಬೇಕು. ಆ್ಯಂಡ್ ಕಮಿಂಗ್ ಟು ದ ಮುಖ್ಯ ಅತಿಥಿಗಳಿಗೆ, ಅವ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಅವರು ಯೂಶ್ವಲಿ ಇವೆಂಟ್ಸ್ ಬಂದಾಗ ಸಾಯಂಕಾಲ ಮಾಡ್ತಾರೆ, ಬಟ್ ನಾವು ಮಧ್ಯಾಹ್ನ ಮಾಡ್ತಾ ಇದ್ದೀವಿ, ಆದ್ರೂ ಟೈಮ್ ಸ್ಪೇರ್ ಮಾಡಿ ಎಲ್ಲರೂ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಹೋಗ್ಬೇಕಾಗಿದ್ದು ನಮ್ಮ ತಂದೆಗೆ, ಸುಪ್ರೀಂ ಹೀರೋ ಶಶಿಕುಮಾರ್ಗೆ. ಯಾಕಂದ್ರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ನಡೆಯಲ್ಲ. ಯಾಕಂದ್ರೆ ಫಾದರ್ ಆಗಿ ಒಂದೇ ಅಲ್ಲ, ಇಂಡಸ್ಟ್ರಿಗೆ ಒಂದು ಲೈಫ್ ಕೊಟ್ಟಿದ್ದಾರೆ ನನಗೆ. ಆ್ಯಂಡ್ ಪ್ರತಿ ಹೆಜ್ಜೆಗೂ ಅವ್ರನ್ನ ಜೊತೆಲೇ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇರ್ತಾರೆ. ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಸೊ ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಂದ 3ನೇ ಚಿತ್ರಗೂ ನೀವು ರಿಲೀಸ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮ್ಮ ಇಡೀ ಟೀಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಬಂದಿದ್ದಾರೆ, ಎಷ್ಟೊಂದು ಇವೆಂಟ್ಸ್ ಅಲ್ಲಿ ಬಂದಿದ್ದಾರೆ, ಅವ್ರು ಬರಲ್ಲ ಅಂದ್ರೂ ಫೋರ್ಸ್ ಮಾಡ್ಕೊಂಡು ಕರ್ಕೊಂಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ. ಆ್ಯಂಡ್ ನೈರಾ ಬೇಬಿ, ಹೋಯ್, ಐ ಲವ್ ಯು. ಅಮ್ಮನಿಗೆ ಫಸ್ಟೇ ಥ್ಯಾಂಕ್, ಅಮ್ಮಗೆ ಎಲ್ಲ ಸೆಪ್ರೇಟ್ ಆಗಿ ಹೇಳ್ತೀನಿ ಅದು ಪರ್ಸ್ನಲ್ ಆಗಿ. ಸೊ ಇನ್ 3ನೇ ಚಿತ್ರಕ್ಕೆ ನಮ್ಮ ತಾತ ಬಂದಿದ್ದಾರೆ. ಅವ್ರು ಆಕ್ಚುಲಿ ಈಸ್ ವೆರಿ ಓಲ್ಡ್, 90 ಇಯರ್ಸ್ ಆತಂಗೆ, ಆದ್ರೂ ಬಂದಿದ್ದಾರೆ ಮೊಮ್ಮಗನ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕಂತ ಇವತ್ತು ಬಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ತಾತ, ಎಪ್ಪಡು ಮರ್ಚಿಪಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಬ್ವಿಯಸ್ಲಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಫ್ರೆಂಡ್ಸೇ, ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಪದೇ ಪದೇ ಹೇಳ್ತಾನೆ ಇರ್ತೀನಿ. ಯಾರಾದರೂ ಮರ್ತಿದ್ರೆ ಬೈಕೊಂಡ್ಬೇಡಿ, ನೆಕ್ಸ್ಟ್ ಟೈಮ್ ಭೇಟಿಯಾದಾಗ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಕಮಿಂಗ್ ಟು ರಾಶಿ, ನಿಮ್ಗೆಲ್ಲರಿಗೂ ಟೈಟ್ಲ್ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ರಾಶಿ ಅಂತ ಬಂದಾಗ ಅದು ಏನಕ್ಕೆ ರಾಶಿ ಅಂತ ಇಟ್ಟಿದ್ರು ಅಂತ ನಿಮ್ಮ ಪ್ರಶ್ನೆ ಇದೆ ಅಂತ ಅನಿಸುತ್ತೆ. ಸೊ ಅದನ್ನು ಡೈರೆಕ್ಟರ್ನ ಕೇಳಿ, ಅದು ಉತ್ತರ ಕೊಡ್ತಾರೆ ನಮ್ಮ ಡೈರೆಕ್ಟರು ಏನಕ್ಕೆ ರಾಶಿ ಇಟ್ಟಿದ್ದಾರಂತ. ಸೊ ಒಂದು ಸಿನಿಮಾ ಬಗ್ಗೆ ನಾನು ಏನು ಮಾತಾಡಲ್ಲ, ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಯಾವಾಗಲೂ ಸಿನಿಮಾ ಬಗ್ಗೆ ಸಿನಿಮಾ ಹಂಗಿದೆ ಅಂತ ಮಾತಾಡ್ತೀನಿ. ಸಿನಿಮಾ ಅಂತೂ ಸ್ಟೋರಿ ಸೂಪರ್ ಆಗಿದೆ, ಅದಕ್ಕೆ ನಾನು ಒಪ್ಕೊಂಡಿದ್ದು ಮಾಡೋಕ್ಕೆ ಅಂತ. ಹಾಗೆ ನಮ್ಮ ಪ್ರೊಡ್ಯೂಸರು ತುಂಬ ಸ್ಟಾರ್ಟಿಂಗಲ್ಲಿ ಫ್ರೆಂಡಾಗೆ ಪರಿಚಯ ಆಗಿದ್ದು. ಆ್ಯಂಡ್ ಫಸ್ಟು ಕಂಫರ್ಟೇಬಲ್ ಆದಮೇಲೆ ಸಿನಿಮಾ ಮಾಡ ಅಂತ ಹೇಳಿದ್ದು. ಸೊ ವಿತ್ ಇನ್ ಸ್ಪ್ಯಾನ್ ಆಫ್ 3-4 ಡೇಸಲ್ಲಿ ಫುಲ್ ಕಂಫರ್ಟೇಬಲ್ ಆಗಿ ನಾನು ಸರ್ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ರಿ. ಅವಾಗಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಸರ್. ರಾಶಿ ಅಂತ ಟೈಟಲ್ ಬಂತು, ಆಮೇಲೆ ಎಲ್ಲ ಕಾಸ್ಟಿಂಗ್ ಎಲ್ಲ ಬಂತು. ಸಬ್ಜೆಕ್ಟ್ ಮಾತ್ರ ಎಲ್ಲ ಅಖಿಲೇಶ್ ಅವ್ರಿಗೆ ಇದಕ್ಕೂ ಕ್ರೆಡಿಟ್ ಹೋಗೋದು, ಏನಕ್ಕಂತ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಎಲ್ಲ ನಮ್ಮ ಡೈರೆಕ್ಟರ್, ಹಿ ಇಸ್ ವೆರಿ ಟ್ಯಾಲೆಂಟೆಡ್. ತುಂಬ ಅವ್ರ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೀನಿ ವಿಜಯ್ ಸರ್ ಬಗ್ಗೆ. ಸೊ ಡೈರೆಕ್ಟರ್ಸ್ ಅವ್ರಿಗೆ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ನಾನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಮೊದಲನೇ ಚಿತ್ರಕ್ಕೆ, ಸೊ ಪ್ರೊಡಕ್ಷನ್ ನಂಬರ್ 1. ಆ್ಯಂಡ್ ಹೋಪ್ಫುಲಿ ಸಿನಿಮಾ ತೆರೆ ಮೇಲೆ ಬಂದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಇದು ಪಕ್ಕ ಬ್ಲಾಕ್ ಬಸ್ಟರ್ ಆಗುತ್ತೆ, ಆ್ಯಂಡ್ ಇದೊಂದು ಗ್ಯಾರಂಟಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾವ ಹೆಸರು? ಹಾಂ, ಸೊ ಇದಕ್ಕಿಂತ ಮುಂಚೆ ನಾನು ನಮ್ಮ ಇಂಡಸ್ಟ್ರಿಗೆ ಬಂದಾಗ ನನ್ನ ಹೆಸರು ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು. ನಾನು ಒಂದು 6-7 ಮಂತ್ಸ್ ಬ್ಯಾಕ್ ನಾನು ಹೆಸರು ನನ್ನ ಸ್ಕ್ರೀನ್ ನೇಮ್ ಚೇಂಜ್ ಮಾಡ್ಕೊಂಡಿದ್ದೀನಿ ಆದಿತ್ಯ ಶಶಿಕುಮಾರ್ಗೆ. ಅದು ಏನಕ್ಕೆ, ಯಾವಾಗ, ಅದೆಲ್ಲ ನೆಕ್ಸ್ಟ್ ಟೈಮ್ ಭೇಟಿಯಾದಾಗ ನಿಮ್ಗೆ ಹೇಳ್ತೀನಿ. ಸೊ ಕರೆಂಟ್ಲಿ ನೋಟ್ ಇಟ್, ಆದಿತ್ಯ ಶಶಿಕುಮಾರ್ ಅಂತ ಹೇಳಿದ್ರೆ ನನ್ನ ಹೆಸರು. ಥ್ಯಾಂಕ್ ಯು.